ಮಹಿಳಾ ಮೀಸಲಾತಿ ಮಸೂದೆಗೆ ಅನುಮೋದನೆ ಭಾರತ ಹೊಸ ಸಂಸತ್ನಲ್ಲಿ ನಡೆದ ಕಲಾಪದ ಮೊದಲ ದಿನವಾದ ಇಂದು ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸಲಾಗಿದೆ ಇದನ್ನು ನಾರಿ ಶಕ್ತಿ ವಂದನ್ ಅಧಿನಿಯಂ ಎಂದು ಕರೆಯಲಾಗುವುದು ಹೊಸ ಸಂಸತ್ ಭವನದಲ್ಲಿ ಮಾಡಿದ ತಮ್ಮ ಮೊದಲ ಭಾಷಣದಲ್ಲಿ ಪ್ರಧಾನಿ ಮೋದಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಘೋಷಿಸಿದರು ಕಳೆದ ಇಪ್ಪತ್ತೇಳು ವರ್ಷಗಳಲ್ಲಿ ಹಲವಾರು ಬಾರಿ ಮಸೂದೆಯನ್ನು ಮಂಡಿಸಲಾಗಿದೆ ಆದರೆ ಪದೇ ಪದೇ ಅದಕ್ಕೆ ತಡೆಯೊಡ್ಡಲಾಗಿತ್ತು ಹಸುಕು ಏನಿದು ಮಹಿಳಾ ಮೀಸಲಾತಿ ಮಹಿಳಾ ಮೀಸಲಾತಿ ಅಂತ ವಿಚಾರ ಬರೋದೇ ಆದರೆ ಅಲ್ಲಿ ಸಂಸತ್ತಿನಲ್ಲಿ ಶೇಕಡ ಹದಿನಾಲ್ಕರಷ್ಟಿದೆ ಮಹಿಳೆಯರ ಪ್ರಾತಿನಿಧ್ಯ ಲೋಕಸಭೆ ವಿಧಾನಸಭೆಯಲ್ಲಿ ಮೂವತ್ತ್ ಮೂರರಷ್ಟು ಸ್ಥಾನಮಾನ ಸಿಗಲಿದೆ ಮಹಿಳಾ ಮೀಸಲಾತಿ ಮಸೂದೆ ಸಾಕಷ್ಟು ವರ್ಷಗಳ ಬೇಡಿಕೆ ಇದೆ ಸಾವಿರದ ಒಂಬೈನೂರ ಅಂದಿನ ಪ್ರಧಾನಿ ದೇವೇಗೌಡರಿಂದ ಮಸೂದೆ ಮಣ್ಣೆ ಪಕ್ಷಗಳ ಇಚ್ಛಾಶಕ್ತಿ ಕೊರತೆಯಿಂದ ನೆನೆಗುದಿಗೆ ಬಿದ್ದಿತ್ತು ಈ ಮಸೂದೆ ಸದ್ಯ ಲೋಕಸಭೆಯಲ್ಲಿ ಎಂಬತ್ತೆರಡು ಮಹಿಳಾ ಸಂಸದೆಯರಿದ್ದಾರೆ ಮಸೂದೆ ಕಾನೂನಾಗಿ ಜಾರಿಯಾದರೆ ನೂರ ಎಂಬತ್ತೊಂದಕ್ಕೆ ಸಂಸದೆಯರ ಸಂಖ್ಯೆ ಏರಿಕೆಯಾಗುತ್ತೆ ಮುಂದಿನ ಜನಗಣತಿ ನಂತರವೇ ಕ್ಷೇತ್ರಗಳ ಮರು ವಿಂಗಡಣೆ ಆಗಲಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಂದಿನ ಜನಗಣತಿ ನಡೆಯುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ನಂತರ ಮೀಸಲಾತಿ ಜಾರಿ ಆಗುವ ಸಾಧ್ಯತೆ ಇದೆ ಅಂದ್ರೆ ನಮ್ಮ ವಿಧಾನಸಭೆ ಕೂಡ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಮಹಿಳಾ ಮೀಸಲು ಜಾರಿ ಆದರೆ ವಿಧಾನಸಭೆ ಚುನಾವಣೆ ಇದಕ್ಕೂ ಕೂಡ ಸರಿ ಸುಮಾರು ಮೂವತ್ತ್ಮೂರು ಪರ್ಸೆಂಟ್ ಅಂತ ಅನ್ನೋದೇ ಆದರೆ ಅರವತ್ತ ಆರು ಒಂದು ಎಪ್ಪತ್ತು ಮಹಿಳಾ ಶಾಸಕಿಯರಿಗೆ ಕರ್ನಾಟಕ ವಿಧಾನಸಭೆಯಲ್ಲಿ ಅವಕಾಶ ಆಗುತ್ತೆ ಲೋಕಸಭೆ ವಿಚಾರಕ್ಕೆ ಬರೋದೇ ಆದರೆ ಒಂದು ಎಂಟರಿಂದ ಒಂಬತ್ತು ಮಂದಿ ಮಹಿಳೆ ಸಂಸದೀಯರು ನಮ್ಮ ಕರ್ನಾಟಕದಿಂದ ಆಯ್ಕೆ ಆಗುವಂಥ ಅವಕಾಶ ಆಗುತ್ತೆ ಸೊ ಹೀಗಾಗಿ ಇದು ಬಹಳಷ್ಟು ಬಾರಿಯಿಂದ ದೇವೇಗೌಡರು ಇದಕ್ಕೆ ಬುನಾದಿಯನ್ನ ಹಾಕಿದ್ರು ಅದಾದ್ಮೇಲೆ ಶೋ ಅದು ನೆನೆಗುದಿಗೆ ಬಿದ್ದಿತ್ತು ಇದೀಗ ನರೇಂದ್ರ ಮೋದಿ ಇದಕ್ಕೆ ಮುಂದುವರಿಸುವ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಬಟ್ ಇದೆಲ್ಲ ಜಾರಿಯಾದರೆ ಒಂದು ರೀತಿಯ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮಹಿಳಾ ಮೀಸಲಾತಿ ರಾಜಕೀಯ ಅಂದ್ರೆ ಇನ್ನೊಂದೆಡೆ ಮಹಿಳಾ ಮೀಸಲಾತಿ ಮಸೂದೆ ಬಗ್ಗೆ ರಾಜಕಾರಣ ಜೋರಾಗಿದೆ ಇಂದು ಮಾತನಾಡಿದ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ಈ ಬಿಲ್ ನಾವು ಮಾಡಿದ್ದು ಅಂತ ಹೇಳಿದರು ಮಹಿಳಾ ಮೀಸಲಾತಿ ಮಸೂದೆ ಮಂಡನೆ ಇದರ ಶ್ರೇಯಸ್ಸು ಕಾಂಗ್ರೆಸ್ಗೆ ಸಲ್ಲಬೇಕು ಅಂತ ಕರೆಗೆ ಹೇಳಿದರು ಸೋನಿಯಾ ಗಾಂಧಿ ಹೇಳಿಕೆಗೆ ಬಿಜೆಪಿ ನಾಯಕ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ ಸೋನಿಯಾ ಗಾಂಧಿ ವಿಡಿಯೋ ಶೇರ್ ಮಾಡಿರೋ ಸಿಟಿ ರವಿ ಮುಂದೆ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನೀವೇ ಸೃಷ್ಟಿಸಿದ್ದೀರಿ ಅಂತ ಹೇಳಿದರು ಅಚ್ಚರಿ ಇಲ್ಲ ಅಂತ ಅವರಿಗೆ ಟೀಕೆ ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ ನಾಯಕರನ್ನ ಏನು ಮಹಿಳಾ ಮೀಸಲಾತಿ ಮಸೂದೆ ಜಾರಿಯಾಗುವ ಮೂಲಕ ದೇವೇಗೌಡರ ಕನಸು ನನಸಾಗ್ತಿದೆ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ವ್ಯಾಖ್ಯಾನ ಮಾಡಿದ್ದಾರೆ